ಒಂದು ಏನು ಮ್ಯಾಟ್ರ್ ಆಗಿದೆ ಅದು ಮ್ಯಾಟ್ರ್ ಆಗುತ್ತೆ ಹೊರತು ಇಲ್ಲಿ ಏನು, ಯಾಕಂದರೆ ಅದು ಬಂದ್ಬಿಟ್ಟು ತುಂಬಾ ಒಂದು ಆ್ಯಕ್ಟ್ರಿಗೆ ನಾವು ಮಾತು ಮಾಡೋಕ್ಕಾಗಲ್ಲ. ಯಾಕಂದರೆ ಸುದೀಪ್ ಅವ್ರಿಗೆ ನಿಮಗೂ ಗೌರವ ಇದೆ. ಕುಮಾರ್ ಅವರು ಎಷ್ಟು ಫಿಲ್ಮ್ ಮಾಡಿಲ್ಲ ಸುದೀಪ್ ಅವ್ರ ಜೊತೇಲಿ, ಇಲ್ಲ ನೀವೇ ಮಾಡಿಲ್ವ, ಇಲ್ಲಾಂದರೆ ಬೇರೆ ಎಷ್ಟೊಂದು ಪ್ರೊಡ್ಯೂಸರ್ ಮಾಡಿ ರೆಹಮಾನ್ ಅವ್ರು ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ರಮೇಶ್ ಯಾದವ್ ಮಾಡಿದ್ದಾರೆ, ಎಷ್ಟೋ ಜನ ಮಾಡಿದ್ದಾರೆ. ಅದಕ್ಕೆ ನಾವು ಹಂಗೆ ಮಾತಾಡಬಾರ್ದು, ತಪ್ಪಾಗುತ್ತೆ. ಯಾಕಂದರೆ ಒಂದು ಆರ್ಟಿಸ್ಟ್ ಗೌರವ ಕೊಡಬೇಕು, ಅಫ್ಕೋರ್ಸ್ ಸೇಮ್ ಟೈಮ್ ಅದಕ್ಕಂದ್ರೆ ಪ್ರೊಡ್ಯೂಸರ್ ಗೌರವ ಕೊಡಬಾರ್ದು ಅನ್ನೋ ಲೆಕ್ಕ ಅಲ್ಲ, 100% ಅವ್ರಿಗೂ ಗೌರವ ಕೊಡಬೇಕು. ಸೊ ಇದು ಬಂದು ಲೆಕ್ಕಾಚಾರ ಅನ್ನೋದಕ್ಕಿಂತ ಇದು ಅದನ್ನ ಬಿಟ್ಟು ಬೇರೆ ಏನು ರವಿ ಸರ್ ಹೇಳಿದರು ಅದನ್ನು ನಾವು ಮಾತಾಡಿ ನಾವು ಬಗೆಹರಿಸ್ಬೇಕಾದ್ದು ಧರ್ಮ ಅಷ್ಟೇ ಹೊರತು ಇನ್ನೇನಿಲ್ಲ. ಅದರ್ವೈಸ್ ನಾ ಏನು ಯಾರ ಬಗ್ಗೆ ಹೇಳಬೇಕಲ್ಲ, ಸುದೀಪ್ ಅವ್ರ ಬಗ್ಗೆ ಫಸ್ಟ್ ಬಾರ್ ಹೇಳಬೇಕು. ಬಿಕಾಸ್ ಇವಾಗ ರೀಸೆಂಟ್ ಡೇಸ್ನಂತೂ ನಾವು ಭಾಳ ಕ್ಲೋಸ್ ಇದ್ವಿ, KCC ಆಡ್ತಾ ಇದ್ದೀವಿ, ಜೊತೆಲಿ ಅವ್ರ ಫಿಲ್ಮ್ ಫಂಕ್ಷನ್ಸ್ಗೆ ಹೋಗ್ತೀವಿ, ನಮ್ಮ ಫಿಲ್ಮ್ ಫಂಕ್ಷನ್ಸ್ ಬರ್ತಾರೆ. ಆ ಪ್ರೀತಿ ವಿಶ್ವಾಸ ಯಾವಾಗಲೂ ಇರುತ್ತೆ 100%. ಯೂಶ್ವಲಾಗಿ ಯಾರು ನಮ್ಮ ಇದ್ರದ್ದೇ ಆಗಲಿ ಅವ್ರ ಇದ್ರದ್ದೇ ಆಗಲಿ ಯಾರು ಮಾತಾಡಲ್ಲ. ನಮ್ದು ಏನೇ ಇದ್ದರೂ ಒಂದು ಓಪನ್ ಲವ್ ಆ್ಯಂಡ್ ಅಫೆಕ್ಷನ್ ಏನೇ ಇದ್ದರೂ ನಮ್ಮ ಬೇರೆ ಇದನ್ನು ಮಾತಾಡ್ತೀವಿ ಹೊರತು ಇದ್ರ ಬಗ್ಗೆ ನಾವು ಯೂಶ್ವಲಾಗಿ ಮಾತಾಡಲ್ಲ. ಏನು ಮಾತಾಡಿದ ಬಗ್ಗೆ ಬಂದು ಕುಮಾರ್ ಬಗ್ಗೆ ಹೇಳ್ತಾರಲ್ಲ ಬಗ್ಗೆ ಇವ್ರದ್ದು ಏನು ಪ್ರಾಬ್ಲಮ್ ಇವ್ರು ಬಂದು ಹೇಳ್ತಾರೆ ಹೊರತು, ಬಟ್ ಯೂಶ್ವಲಾಗಿ ಯಾವ ಆ್ಯಕ್ಟ್ರ್ಗಳು ನಾವು ಮಾತಾಡಲ್ಲ ಯಾರೇ ಆಗಲಿ ಆರ್ಟಿಸ್ಟ್ ಇಂದ. ಶಿವಣ್ಣ, ಮೊನ್ನೆ ಇಂತಲು ನಿನ್ನೆ ಇಂತಲು ಇವತ್ತು ವಾತಾವರಣ ತುಂಬ ತಿಳಿಯಾಗ್ತಾ ಇದೆ. ಅಂದ್ರೆ ಅಂದರೆ ಆ ಥರದ ಪಾಯಿಂಟ್ಗಳೆಲ್ಲವೂ ನಿಧಾನ ಕಡಿಮೆ ಆಗಿ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಕ್ರಿಯೇಟ್ ಆಗ್ತಿದೆ. ಆಗಬೇಕದೇ, ಅದು ತಿಳಿಯಾಗದೇ ಒಳ್ಳೇದಲ್ವಾ? ಯಾಕಂದರೆ ಅದು ಇದು ನಾನು ಹೇಳೋದು ಮಾತಾಡ, ಅದು ಅಪ್ಪಾಜಿ ಯಾವಾಗಿಂದನೂ ಹೇಳ್ತಾ ಇರ್ತಾರೆ, ಒಂದು ಇಂಡಸ್ಟ್ರಿ ಅಂದರೆ ಒಂದು ಕುಟುಂಬ ಅನ್ನೋ ಥರ ಒಂದು ಹೇಳ್ತಾರೆ. ಯಾವ ನಾವು ಹೇಳಿದ್ದಾರೆ ಅಪ್ಪಾಜಿ, ನಾವು ಅವ್ರ ದಾರಿಯಲ್ಲಿ ನಡೀತಾ ಇದ್ದೀವಿ ಅಂದರೆ ದೊಡ್ಡವ್ರು ಹೇಳಿದ ದಾರಿಯಲ್ಲಿ ನಾವು ನಡೀತಿದ್ದೀವಿ. ಯಾಕಂದರೆ ಒಳ್ಳೆ ದಾರಿ ಅದು, ಯಾಕಂದರೆ ಆ ದಾರಿ ಯಾವತ್ತೂ ತಪ್ಪಕ್ಕಾಗಲ್ಲ, ಅದು ಒಂದೇ ದಾರಿ, ಅದು ಸ್ಟ್ರೈಟ್ ದಾರಿ, ಅದು ನಿಯತ್ತಿನ ದಾರಿ, ಅದು ಯಾವತ್ತು ಆ ದಾರಿಯಲ್ಲ ನಾವು ಎಲ್ಲರೂ ನಡೆಯೋದು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.